ಮೃಣಾಲಯ ಬಗ್ಗೆ ಕ್ಷೇತ್ರ ಜನ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ, ಆದ್ರೆ ಲಕ್ಷ್ಮೀ ಹಬ್ಬಕ್ಕೆ ಯಾಕೋ ಮೌನ ವಹಿಸಿದ್ರು. ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ಬೇಕಾಗಿ. ನಾನು ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಕ್ಷೇತ್ರ ಜನ ಅಭಿಮಾನಿಗಳು ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ಬೇಕಾಗಿ. ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದು. ನಾನು ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಕ್ಷೇತ್ರ ಜನ ಅಭಿಮಾನಿಗಳು ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ಬೇಕಾಗಿ. ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದು. ನಾನು ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಕ್ಷೇತ್ರ ಜನ ಅಭಿಮಾನಿಗಳು ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ಬೇಕಾಗಿ. ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದು. ನಾನು ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಕ್ಷೇತ್ರ ಜನ ಅಭಿಮಾನಿಗಳು ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ. ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದನ್ನ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ಬೇಕಾಗಿ. ಸಚಿವೆಯಾಗಿ ಹೊರತುಪಡಿಸಿ ಕೂಡ ಒಬ್ಬ ತಾಯಿಯಾಗಿ ಟಿಕೆಟ್ ಕೇಳಬಹುದು. ನಾನು ಹೈಕಮಾಂಡ್ ಹೇಳದ ಹಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.